ಮುಂದಿನ ಶೀರ್ಷಿಕೆ ಪ್ರಕೃತಿ ಅಥವಾ ಸೃಷ್ಟಿ ಈ ಪ್ರಕೃತಿ ಅಂತ ಹೇಳಿದ ತಕ್ಷಣ ಡಿ ವಿ ಅವರ ಕಗ್ಗದ ನಾಲ್ಕೈದು ಪದ್ಯಗಳು ಸರಸರನೆ ಕಣ್ಣು ಮುಂದೆ ನಿಲ್ದಾಡ್ಬಿಡುತ್ತೆ ಆದರೆ ಅದಕ್ಕಿಂತ ಮುಂಚೆ ಈ ನಿಸರ್ಗ ಅಥವಾ ಪ್ರಕೃತಿ ಅನ್ನೋದು ಒಂದು ಪಾಠಶಾಲೆ ಅದರ ಬಗ್ಗೆ ತಮ್ಮ ಗಮನ ಸೆಳಿಬೇಕು ಅಂತ ಅನ್ಸುತ್ತೆ ಆ ನಿಸರ್ಗದಂತಹ ಶಾಲೆ ಇಲ್ವೇ ಇಲ್ಲ ಅಲ್ಲಿ ಎಷ್ಟೊಂದು ಘಟನೆಗಳು ನಡೀತಾ ಇರುತ್ತೆ ಅದರಿಂದ ನಾವು ಎಷ್ಟೊಂದು ಪಾಠಗಳನ್ನು ಕಲ್ತ್ಕೋಬಹುದು ಆದರೆ ನಾವು ಆಸಕ್ತ ವಿದ್ಯಾರ್ಥಿಗಳಂತೆ ಕಣ್ಣು ಬಿಚ್ಚಿ ಮನ ಬಿಚ್ಚಿ ನೋಡಬೇಕು ಅಷ್ಟೇ ಆವಾಗ ನಮಗೆ ಎಷ್ಟೋ ಪಾಠ ಸಿಕ್ಕಂತಾಗುತ್ತೆ ಅಂತ ಬಹುಶಃ ನೀವೆಲ್ಲರೂ ನದಿ ತೀರಕ್ಕೆ ಹೋಗಿರ್ತೀರಾ ನದಿ ಒಳಗೆ ಸ್ನಾನ ಮಾಡಿರ್ತೀರ ಸಮುದ್ರ ತೀರಕ್ಕೆ ಹೋಗಿರ್ತೀರಾ ಸಮುದ್ರದಲ್ಲೂ ಸ್ನಾನ ಮಾಡಿರ್ತೀರಾ ಎಷ್ಟೋ ಕಡೆ ಬೀಚ್ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಕಡೆ ಬಂಡೆಗಳು ಇರುತ್ತವೆ ನದಿನಲ್ಲೂ ಬಂಡೆಗಳಿರುತ್ತವೆ ಶೃಂಗೇರಿಯಿಂದ ಬರುವಾಗ ಕುದುರೆ ಹಬ್ಬಿ ಅಂತ ಒಂದು ಜಾಗ ಸಿಗುತ್ತೆ ಅಲ್ಲಿ ನೋಡಿ ನೀವು ಬಂಡೆಗಳನ್ನೆಲ್ಲ ನದಿ ಕೊರೆದು ಕೊರೆದು ಒಂಥರ ಸುರಂಗ ಥರನೂ ಮಾಡಿದೆ ಇವುಗಳನ್ನೆಲ್ಲ ಗಮನಿಸಿದಾಗ ಏನು ಅನಿಸುತ್ತೆ ಈ ಬಂಡೆಗಳ ಮೈ ಎಷ್ಟು ನುಣುಪಾಗಿದೆ ಅಂತ ಅಂದರೆ ಇದನ್ನು ಯಾರಪ್ಪ ಶಿಲ್ಪಿ ಇದನ್ನು ಕೆತ್ತದೋನು ಅಂತ ಕೂಡ ಅನಿಸುತ್ತೆ ಯಾರು ಇಷ್ಟು ನುಣುಪಾಗಿ ಇದನ್ನು ಮಾಡಿದ್ದಾರೆ ಅಂತ ಶತಶತಮಾನದಿಂದ ಈ ಬಂಡೆಗೆ ಅಪ್ಪಳಿಸಿದ ಸಮುದ್ರದ ನೀರು ಅಥವಾ ನದಿ ನೀರು ಇಷ್ಟು ನುಣುಪಾಗಿ ಮಾಡಿದೆ ಅಂತ ಅವಾಗ ಒಂದು ವಿಚಾರ ತಲೆಯಲ್ಲಿ ಹೊಳೆದಲೇ ಇರೋದಿಲ್ಲ ನೀರು ಎಷ್ಟು ಮೃದು ಅಲ್ವಾ ಅಷ್ಟು ಮೃದುವಾದ ನೀರು ಇಷ್ಟು ಭಾರೀ ಕಠಿಣವಾದ ಬಂಡೆಗಳನ್ನು ತನಗೆ ಬೇಕಾದಂತೆ ತಿದ್ದಿ ತೀಡ್ಬಿಟ್ಟಿದೆ ತಕ್ಷಣ ಅನಿಸುತ್ತೆ ನಮ್ಮ ಜೀವನಕ್ಕೂ ಇದೇ ತತ್ವನ ಹೋಲಿಸ್ಕೊಂಡ್ರೆ ನಮ್ಮ ಕಷ್ಟಗಳು ಕೂಡ ಬಂಡೆಗಳಷ್ಟೇ ದೊಡ್ಡದು ಹಾಗೂ ಕಠಿಣ ನಾವು ತುಂಬ ಅಶಕ್ತರು ಆದರೆ ನಾವು ನೀರಿನಂತೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದರೆ ಕಷ್ಟಗಳ ಬಂಡೆಗಳು ಕರಗತ್ವೆ ಅಂತ ಹೇಳಿ ಅಂತ ಇದು ನಿಸರ್ಗದಿಂದ ನಾವು ಕಲಿಯಬೇಕಾದಂಥ ಪಾಠ ಇನ್ನೂ ಒಂದು ಅನ್ನಿಸ್ಬೋದು ಬೇಕಾದಷ್ಟು ಸಲ ನೀವು ನೋಡಿರ್ತೀರ ನಿಮ್ಮ ಮನೆ ಒಳಗೆ ಇರ್ಬೋದು ಅಥವಾ ಮನೆ ಸುತ್ತಮುತ್ತ ಇರ್ಬೋದು ಇರುವೆಗಳ ಸಾಲು ಕಾಣಿಸ್ತಾ ಇರುತ್ತೆ ಅವುಗಳಿಗೆ ಯಾವುದೋ ಆಹಾರ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳೋಣ ನೀವು ಬಗ್ಗೆ ನೋಡಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಹುಳನ ಅದು ಹಿಡ್ಕೊಂಡು ಅಥವಾ ತೊಗೊಂಡು ಹೋಗ್ತಾ ಇರುತ್ತೆ ಸಾಲು ಸಾಲಾಗಿ ಹೋಗ್ತಾ ಇರ್ತವೆ ತಮ್ಮ ಗೂಡಿಗೆ ಹೊತ್ಕೊಂಡು ಹೋಗ್ತಾ ಇರುತ್ತವೆ ತಮ್ಮ ತೂಕಕ್ಕಿಂತ ನೂರು ಪಾಲು ಭಾರವಾದ ಆ ಹುಳವನ್ನು ಹೊತ್ತು ಸಾಗಿಸುತ್ತಿರುವುದು ಹೇಗೆ ಅಂತ ಇನ್ನೂ ಬಗ್ ನೋಡಿ ಅವಾಗ ಗೊತ್ತಾಗುತ್ತೆ ಇರುವೆಗಳು ತಮ್ಮ ಅಶಕ್ತವಾದ ಮುಂಗಾಲು ಮತ್ತು ಮೂತಿಯ ಮೇಲೆ ಆ ಹುಳವನ್ನು ಹೊತ್ತು ನಡೀತಾ ಇರುತ್ತವೆ ಎಲ್ಲ ಭಾರವನ್ನು ಸಮಾನವಾಗಿ ಹೊತ್ತಿರುವುದರಿಂದ ಕೆಲಸ ಸುಲಭವಾಗಿದೆ ಅಂತ ಅನ್ಸುತ್ತೆ ಅವುಗಳ ಹಿಂದೆ ಮುಂದೆ ಪ್ರೋತ್ಸಾಹ ನೀಡ್ತಾ ಸಹಾಯ ನೀಡುವಂಥ ನೂರಾರು ಇರುವೆಗಳು ಇದ್ದೇ ಇರುತ್ವೆ ಆಗ ನಮಗೆ ಅನ್ನಿಸ್ದೇ ಇರಲ್ಲ ಈ ಪುಟ್ಟ ಪುಟ್ಟ ಇರುವೆಗಳೇ ಹೀಗೆ ಸಹಕಾರದಿಂದ ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡುತ್ತಿದ್ದಾಗ ಅವುಗಳಿಗಿಂತಲೂ ತುಂಬ ಬಲಿಷ್ಠವಾದ ಹೆಚ್ಚು ಬುದ್ಧಿಯುಳ್ಳ ನಾವೇಕೆ ಹೀಗೆ ಜಾತಿ ಧರ್ಮ ಲಿಂಗ ದೇಶಗಳ ಆಧಾರದಿಂದ ನಮ್ಮನ್ನೇ ಸೀಳಿಕೊಂಡು ಭಿನ್ನರಾಗಿ ಸಾಧ್ಯವಾಗಬಹುದಾದ ಕೆಲಸಗಳನ್ನು ಅಸಾಧ್ಯವಾಗಿಸಿಕೊಳ್ಳುತ್ತಿದ್ದೇವೆ ಅಂತ ನಾವು ನಿಸರ್ಗದಿಂದ ಕಲಿಯುವ ಪಾಠ ತುಂಬ ಇದೆ ಅಲ್ವೇ ಇದರ ಬಗ್ಗೆ ಡಿ ವಿ ಜಿ ಅವರು ಏನು ಹೇಳ್ತಾರೆ ಅರಣ್ಯಕದ ಪುಷ್ಪಗಳ ಮೂಸುವವರಾರು ಆರಿಹರು ಪಥಗ ಮೆಚ್ಚಲ್ ಬೇರೊಬ್ಬ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವ ನೆಸಗುವಳು ಮಂಕುತಿಮ್ಮ ನಿಜವಾಗಲೂ ಪದ್ಯಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ನಿಸರ್ಗದ ಬಗ್ಗೆ ಅಂತ ಹೇಳಿರೋದು ಇದರ ಅರ್ಥ ಹೀಗಿದೆ ಕಾಡಿನಲ್ಲಿ ಕಂಡುಬರುವ ಬಗೆ ಬಗೆಯಾದ ಹೂಗಳ ಸೊಗಸಾದರೂ ಏನು ಅವುಗಳನ್ನ ಅಲ್ಲಿ ಮೆಚ್ಚಿ ಹೂಗಳ ಸುವಾಸನೆಯನ್ನು ಆಸ್ವಾದಿಸಕ್ಕೆ ಕಾಡಲ್ಲಿ ಯಾರು ಇರ್ತಾರೆ ಅರಣ್ಯಕದ ಪುಷ್ಪಗಳ ಮೂಸುವವರಾರು ಪತಗ ದುಡುಪನ್ ಮೆಚ್ಚಲ್ ಬಣ್ಣ ಬಣ್ಣದ ಚಿಟ್ಟೆ ಇರುತ್ತೆ ಅಲ್ವಾ ಅದೊಂಥರ ಉಡುಪನ್ನು ಹಾಕೊಂಡಂಗೆ ಅದು ಅದನ್ನು ಮೆಚ್ಚಲು ಅರಣ್ಯದಲ್ಲಿ ಯಾರು ಇರ್ತಾರೆ ಬೇರೊಬ್ಬರ ಎಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವನ್ನು ಎಸಗುವಳು ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನಾಲ್ಕನೇ ಸಾಲಲ್ಲಿ ಅಂತಂದ್ರೆ ಬೇರೆಯೊಬ್ಬರ ಲೆಕ್ಕವನ್ನು ಇಡದೆ ಪ್ರಕೃತಿ ಯಾರೊಬ್ಬರ ಮೆಚ್ಚುಗೆಯನ್ನು ಗಳಿಸಿದೆ ತನಗೋಸ್ಕರವೆಂದೇ ಈ ಸೊಗಸುಗಳನ್ನು ತೋರಿಸ್ತಾಳಂತೆ ಈ ಸ್ವಾರಸ್ಯಗಳನ್ನು ಮಾಡ್ತಾಳಂತೆ ಅವನ್ನು ನೋಡಿ ಮನುಷ್ಯನು ತನ್ನ ಜೀವನದಲ್ಲಿ ಪ್ರಕೃತಿ ನಿಯಮವನ್ನು ಅಳವಡಿಸಿಕೊಳ್ಳಲಿ ಅಂತ ಇರಬಹುದು ಅಂತ ಅನ್ಸುತ್ತೆ ಹೀಗೆ ಮುಂದುವರೆದಾಗ ಇನ್ನೊಂದು ನಡೆದಿದ್ದಂಥ ಘಟನೆ ಈಗ ಖತಿಯಾಗಿರುವಂತದನ್ನು ಹೇಳಿಬಿಡಬೇಕು ಅನ್ಸುತ್ತೆ ಷಡಕ್ಷೇರಿ ಅವರು ಬರೀತಾರೆ ನ್ಯೂಯಾರ್ಕ್ ಶಹರದಲ್ಲಿ ಗೆರಿಲ್ಲ ಹಾವಳಿ ಅಂತ ಇದೇನಪ್ಪ ಹೀಗೆ ಅಂತ ಅನಿಸ್ಬೋದು ಗಾಬರಿ ಆಗ್ಬೇಕದ್ದೇನಿಲ್ಲ ಅಮೆರಿಕದ ನ್ಯೂಯಾರ್ಕಿನ ಕೆಲವು ಉತ್ಸಾಹಿ ಯುವಕರಿಗೆ ಪ್ರಕೃತಿ ಬಗ್ಗೆ ಕಾಳಜಿ ಇತ್ತು ನಗರಗಳು ಕಾಂಕ್ರೀಟ್ ಕಾಡಾಗುತ್ತಿರುವ ಬಗ್ಗೆ ಚಿಂತೆ ಇತ್ತು ಅದಕ್ಕೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಇಸುವಿನಲ್ಲಿ ಹಸುರು ಗೆರಿಲ್ಲಾ ಗ್ರೀನ್ ಗೆರಿಲ್ಲಾ ಎಂ ಎಂಬ ಸ್ವಯಂ ಸೇವಾ ಸಂಸ್ಥೆನ ಸ್ಥಾಪಿಸ್ಕೊಂಡ್ರಂತೆ ಅದರ ಉದ್ದೇಶ ಹೀಗಿತ್ತು ಪರಿಸರ ರಕ್ಷಣೆ ಅವರು ತಮ್ಮ ರಜಾದಿನದಗಳನ್ನು ಗುಂಪು ಗುಂಪಾಗಿ ಹೋಗ್ತಾ ಇದ್ರಂತೆ ಖಾಲಿ ಇರುವ ನಿವೇಶನಗಳು ಅಥವಾ ಸಾರ್ವಜನಿಕ ಉದ್ಯಾನವನ ರಸ್ತೆಗಳು ಮತ್ತು ವೃತ್ತಗಳು ಮುಂತಾದ ಯಾವುದೇ ಖಾಲಿ ಜಾಗ ಸಿಕ್ಕರೂ ಕೂಡ ಅಲ್ಲಿ ಗಿಡಗಳನ್ನು ನೆಡ್ತಾ ಇದ್ರು ಅದೊಂದೇ ಅಲ್ಲ ಎರಡು ಮೂರು ದಿನಗಳಿಗೊಮ್ಮೆ ಅಲ್ಲಿ ಹೋಗಿ ನೀರು ಹಾಕಿ ಪೋಷಣೆ ಮಾಡುವ ಪದ್ಧತಿ ಇಟ್ಕೊಂಡಿದ್ರು ಕೆಲವೊಮ್ಮೆ ಅವರು ಹೇಗೆ ಗಿಡ ನೆಡ್ತಿದ್ರು ಅಂದ್ರೆ ತುಂಬಾ ವಿಚಿತ್ರವಾಗಿರ್ತಿತ್ತು ಪ್ಲಾಸ್ಟಿಕ್ ನ ಕುಡಿಯುವ ನೀರಿನ ಬಾಟ್ಲಿ ತಳ ಮತ್ತು ಮೇಲ್ಭಾಗವನ್ನು ಕತ್ತರಿಸಿ ಅದರಲ್ಲಿ ಒಂದಷ್ಟು ಗೊಬ್ಬರ ಮತ್ತು ಬಿತ್ತನೆ ಬೀಜ ಇಡ್ತಾ ಇದ್ರಂತೆ ಇದು ಅವರ ಹಸಿರು ಬಾಂಬ್ ತಲುಪಲಾಗದ ದೊಡ್ಡ ದೊಡ್ಡ ಖಾಲಿ ನಿವೇಶನಗಳಲ್ಲಿ ಈ ಬಾಂಬನ್ನು ಎಸೆಯುತ್ತಾ ಇದ್ರಂತೆ ಅವರು ಎಸೆಯುವ ಪ್ರತಿ ನೂರು ಹಸಿರು ಬಾಂಬುಗಳಲ್ಲಿ ಫಲ ಅರವತ್ತೆರಡರಷ್ಟು ಅಂದ್ರೆ ಅರವತ್ತೆರಡರಷ್ಟು ಬಾಂಬುಗಳು ಗಿಡ ಮರಗಳಾಗಿ ಪರಿವರ್ತನೆ ಹೊಂದುತ್ತಿದ್ವು ನೆಟ್ಟ ಪ್ರತಿ ಗಿಡವನ್ನು ಪ್ಲಾಸ್ಟಿಕ್ ಬಾಟ್ಲು ಡ್ರಮ್ಗಳನ್ನು ಬಳಸಿ ರಕ್ಷಣೆ ಮಾಡ್ತಾ ಇದ್ರಂತೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಲಕ್ಷಾಂತರ ಗಿಡ ಮರಗಳನ್ನು ನೆಟ್ಟು ಬೆಳೆಸುತ್ತಿರುವ ಹೆಮ್ಮೆ ಈ ಗರಿಲ್ಲಾಗಳದ್ದು ಅಂತ ಹೇಳಿ ಅಂತ ಇಲ್ಲಿ ಒಂದು ಪ್ರಸಂಗ ಜ್ಞಾಪಕಕ್ಕೆ ಬರುತ್ತೆ ಹಲವಾರು ವರ್ಷಗಳ ಹಿಂದೆ ಕಾಲೇಜೊಂದರಲ್ಲಿ ಒಂದರಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಸಾವಿರಾರು ಜನ ಭಾಗವಹಿಸಿದ್ದ ಸಭಾ ಕಾರ್ಯಕ್ರಮ ಸುಮಾರು ಮೂರೂವರೆ ಗಂಟೆಗಳ ಕಾಲ ನಡೆಯಿತು ಅದರ ಅಧ್ಯಕ್ಷತೆ ವಹಿಸಿದ್ದವರು ಶಿಕ್ಷಣ ತಜ್ಞ ಡಾಕ್ಟರ್ ನರಸಿಂಹಯ್ಯನವರು ಕೊನೆಯಲ್ಲಿ ಅವರ ಭಾಷಣ ಭಾಷಣ ಮಾಡುವಾಗ ಅವರು ಹೇಳ್ತಾರೆ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ದು ಆಯಿತು ಅದೊಂದು ಸಂಪ್ರದಾಯದಂತೆ ಆಗೋಗಿದೆ ಅಥವಾ ಒಂದು ಫ್ಯಾಷನ್ ಆಗೋಗಿದೆ ನಗರಗಳೆಲ್ಲ ಕಾಂಕ್ರೀಟ್ ಕಾಡುಗಳಾಗ್ತಾ ಇದೆ ಗರೆಯಂಗಳದಲ್ಲಿ ಕಟ್ಟಡಗಳು ಏಳ್ತಾ ಇವೆ ಪಾರ್ಕುಗಳು ಪಾರ್ಕಿಂಗ್ ಅಂತ ಕೊರಗ್ತಾ ಇದ್ದೀವಿ ಮರಗಳನ್ನು ಕಡಿದು ಹಾಕುತ್ತಿದ್ದಾರೆ ಅಂತ ವ್ಯಥೆ ಪಡ್ತಾ ಇದ್ದೀವಿ ವರ್ಷಕ್ಕೊಮ್ಮೆ ಪರಿಸರ ದಿನಾಚರಣೆ ಆಚರಿಸಿ ಕೈ ತೊಳ್ಕೊತಾ ಇದ್ದೀವಿ ನಾವು ಇಲ್ಲಿ ಸೇರಿರುವ ಸಾವಿರ ಜನ ಮೂರೂವರೆ ಗಂಟೆಗಳ ಕಾಲ ವಿಶ್ವ ಪರಿಸರವನ್ನು ಕಾಪಾಡುವ ಬಗ್ಗೆ ಮಾತನಾಡುವ ಬದಲು ಒಬ್ಬೊಬ್ರು ಒಂದೊಂದು ಗಿಡ ನೆಟ್ಟಿದ್ರೆ ಒಂದು ಸಾವಿರ ಗಿಡ ನೆಡಬಹುದಾಗಿತ್ತು ವಿಶ್ವ ಪರಿಸರವನ್ನು ಸರಿಪಡಿಸಬಹುದಾಗಿತ್ತು ಕಡಿಯಲ್ಪಡುವ ಮರಗಳಷ್ಟೇ ಸಂಖ್ಯೆಯಲ್ಲಿ ಹೊಸ ಮರಗಳನ್ನು ನೆಡಬಹುದೆಂದು ಎಂದು ಯಾರಿಗೂ ಅನಿಸೋದಿಲ್ಲ ಅನಿಸಿದರೂ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದರು ನಾವೆಲ್ಲ ಭಾರೀ ಕರತಾಡನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಮನೆಗಳಿಗೆ ಹೋದೆವು ಈಗ ಮುಂದಿನ ವರ್ಷದ ಪರಿಸರ ದಿನಾಚರಣೆಯನ್ನು ಆಚರಿಸುವ ಮುಂಚೆ ನಾವೇಕೆ ನಮ್ಮ ಊರಿನಲ್ಲೊಂದು ಹಸಿರು ಗೆರಿಲ್ಲಾ ಸಂಸ್ಥೆ ಸ್ಥಾಪಿಸಬಾರದು ಅರಣ್ಯ ಇಲಾಖೆ ಉಚಿತವಾಗಿ ನೀಡುವ ಸಸಿಗಳನ್ನು ಪಡೆಯಬಹುದು ನಮ್ಮ ಬೀದಿ ಬಡಾವಣೆಗಳಲ್ಲಿಯೂ ಬೇಕಾದಷ್ಟು ಖಾಲಿ ಸ್ಥಳಗಳು ಇರಬಹುದು ಅಲ್ಲೊಂದು ಇಲ್ಲೊಂದು ಗಿಡ ನೆಡಬಹುದು ಅದಕ್ಕೂ ಮುಂಚೆ ನಾವೊಬ್ಬರೇ ಹಿಂದೆ ಏಕೆ ಒಂದು ಗಿಡ ನೆಡಬಾರದು ಸಾಲು ಮರದ ತಿಮ್ಮಕ್ಕ ಸ್ಫೂರ್ತಿಯಾಗಬಲ್ಲರೇ ಇದಕ್ಕೆ ಡಿ ವಿ ಜಿ ಅವರು ಏನು ಹೇಳ್ತಾರೆ ಅಂದರೆ ತೆರಿಗೆಗಳು ಹಲವುಂಟು ಪ್ರಕೃತಿ ಗಮ್ ಸಲ್ಲುವವು ತೆರೆದ ನೀರೆಯೇ ದಂಡಿಪಳ ಆಕೆ ಮುನಿದು ಕರಣಂಗಳಾಕೆಯವು ಮಿತದೊಳು ಅವುಗಳ ಬಳಸಿ ತೆರೆಸಲುವ ಬಾಡಿಗೆಯ ಮಂಕುತಿಮ್ಮ ಈ ಪದ್ಯನೂ ಅಷ್ಟೇ ಪ್ರಕೃತಿ ಬಗ್ಗೆ ನಮಗೆ ಆಗಿಂದಾಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ ನಾವು ಈ ಪ್ರಕೃತಿಯನ್ನು ಉಪಯೋಗಿಸಬೇಕಾದರೆ ಕಂದಾಯ ಕೊಡಬೇಕಂತೆ ಗೊತ್ತಿತ್ತ ನಿಮಗೆ ಏನಾದರೂ ಕೊಟ್ರಾಯ್ತು ಅಂತ ನಾವೇನಾದರೂ ಮರೆತರೆ ಅವಳಿಗೆ ಕೋಪ ಬಂದು ನಮ್ಮನ್ನು ಶಿಕ್ಷೆಗೆ ಗುರ್ಪಡಿಸ್ತಾಳಂತೆ ಪ್ರಕೃತಿ ವಿಕೋಪ ತಡೆದುಕೊಳ್ಳಲು ಸಾಧ್ಯವೇ ಸ್ವಾಮಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಪ್ರವಾಹ ಬಂದದಾಗ ಅಥವಾ ಭೂಕಂಪ ಆದಾಗ ಅಥವಾ ಬಿರುಗಾಳಿ ಬಂದಾಗ ಸಾಧ್ಯವಿಲ್ಲ ಅಲ್ವಾ ಈ ಇಂದ್ರಿಯಗಳು ಅವಳದ್ದು ಅವುಗಳನ್ನು ಮಿತವಾಗಿ ಜಾಗರೂಕತೆಯಿಂದ ಉಪಯೋಗಿಸಿ ಅವುಗಳ ಉಪಯೋಗಕ್ಕೆ ಏನು ಬಾಡಿಗೆ ಕೊಡಬೇಕು ಅದನ್ನು ಕೊಟ್ಟುಬಿಡು ಅಂತ ಹೇಳಿ ಅಂತ ಹೇಳಿದ್ದಾರೆ ತೆರಿಗೆಗಳು ಹಲವುಂಟು ಪ್ರಕೃತಿಗಂ ಸಲ್ಲುವು ಸಲ್ಲುವುವು ತೆರೆದೆ ನೀಂ ಮರೆಯ ದಂಡಿಪಳಾಕೆ ಮುನಿದು ಕರಣಂಗಳಾಕೆಯವು ಮಿತುದಳೋ ಅವುಗಳ ಬಳಸಿ ತೆರುಸಲುವ ಬಾಡಿಗೆಯ ಮಂಕುತಿಮ್ಮ